ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಹೊಸದುರ್ಗ ನಗರದ ಶ್ರೀ ವಾಸವಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ವಿಶೇಷ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳು ಜರುಗಿದವು. ಸಂಪ್ರದಾಯದಂತೆ ಶ್ರೀ ವಾಸವಿ ದೇವಿಗೆ ವಿಶೇಷ ಅಲಂಕಾರಗಳೊಂದಿಗೆ ಸಿಂಗರಿಸಲಾಗಿತ್ತು. ವೈಕುಂಠ ಏಕಾದಶಿಯ ವಿಶೇಷತೆಯನ್ನು ಸಾರುವ ವಿವಿಧ ಸ್ತರದ 7 ಬಾಗಿಲನ್ನು ಪ್ರತಿಷ್ಠಾಪಿಸಿ ನಂತರ ವೈಕುಂಠಾಧಿಪತಿ ಅನಂತಶಯನ ಮೂರ್ತಿಯ ದರ್ಶನವನ್ನು ಪಡೆಯುವಂತೆ ದೇವಸ್ಥಾನದ ಪ್ರಾಂಗಣವನ್ನು ಸಿದ್ಧಗೊಳಿಸಲಾಗಿತ್ತು. ಸ್ಥಳೀಯ ವಾಸವಿ ಮಹಿಳಾ ಮಂಡಳಿಯ ಪದಾಧಿಕಾರಿಗಳು ಮತ್ತು ಸಮುದಾಯದ ಬಾಂಧವರು ಸೇರಿದಂತೆ ಹಲವರು ವೈಕುಂಠ ಏಕಾದಶಿಯ ಆಚರಣೆಯಲ್ಲಿ ಸಡಗರ ಸಂಭ್ರಮದಿಂದ ಭಾಗವಹಿಸಿದ್ದರು. ವೈಕುಂಠ ಏಕಾದಶಿಯ ದರ್ಶನದ ಸಿದ್ಧತೆಯನ್ನು ಅತ್ಯಂತ ಭಕ್ತಿ ಭಾವದೊಂದಿಗೆ ಆಯೋಜಿಸಲು ಸಹಕರಿಸಿದ ಮಹಿಳಾ ಮಂಡಳಿಯ ಸರ್ವರು ಮೆಚ್ಚುಗೆಗೆ ಪಾತ್ರರಾದರು. ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ವೈಕುಂಠ ಏಕಾದಶಿಯು ಅತ್ಯಂತ ವಿಶೇಷ ಆಚರಣೆಯಾಗಿದ್ದು ಈ ದಿನದಂದು ಯಾರು ವೈಕುಂಠವಾಸನ ದರ್ಶನ ಮಾಡುತ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿಯಾಗುತ್ತದೆ ಎಂಬ ಪ್ರತೀತಿ ಇದೆ. ವಾಸವಿ ದೇವಸ್ಥಾನದಲ್ಲಿ ಆಚರಣೆಗೊಂಡ ವೈಕುಂಠ ಏಕಾದಶಿ ದರ್ಶನವನ್ನು ನಗರದ ಹಲವು ಸಾರ್ವಜನಿಕರು ದರ್ಶಿಸಿ ಕಣ್ತುಂಬಿಕೊಂಡರು. ಶ್ರೀ ವಾಸವಿ ದೇವಿಗೆ ಮಹಾಮಂಗಳಾರತಿಯ ನಂತರ ಪ್ರಸಾದ ಸೇವಿಸಿ ಸರ್ವರು ಧನ್ಯರಾದರು. ಈ ದಿನ ವೈಕುಂಠ ಏಕಾದಶಿ ವಿಶೇಷ ಏನಂದರೆ, ಇವತ್ತು ವಿಷ್ಣು ತುಂಬ ಮನಸ್ಸು ಮತ್ತು ಲಕ್ಷ್ಮೀ ಜೊತೆ ಇರೋದರಿಂದ ಆತ ಸಂತೋಷವಾಗಿರ್ತಾನೆ. ಏನು ಈ ವೈಕುಂಠ ಏಕಾದಶಿ ದಿವಸ ಸ್ವರ್ಗದ ಬಾಗಿಲು ತೆಗೆದಿರುತ್ತೆ ಅಂತ ಪ್ರತೀತಿ. ಇವತ್ತು ಪ್ರತಿಯೊಬ್ಬರಿಗೂ ದರ್ಶನ ಮಾಡಿದರೆ ಸ್ವರ್ಗ ಪ್ರಾಪ್ತಿಯಾದಂಥ ಒಂದು ಭಾವ ಇಟ್ಕೊಂಡು ಹಿಂದಿನಿಂದನೂ ನಡ್ಕೊಂಬಂದಿದ್ದಾರೆ. ಇವತ್ತು ಉಪವಾಸ ಮಾಡೋದು ಒಂದು ಧರ್ಮ ಮತ್ತು ಆರೋಗ್ಯ ಮತ್ತು ಮನಸ್ಥಿತಿ ಎಲ್ಲದಕ್ಕೂ ಸಂತೋಷ ಕೊಡುವಂಥ ವಿಚಾರ. ಇದು ಪುರಾಣ ಆದರೆ ಅಥವಾ ನಮ್ಮ ಒಂದು ಪದ್ಧತಿ ಆದರೆ ಮುಂದೆ ನಡ್ಕೊಂಡು ಬರ್ತಾ ಇರೋದು ನಮ್ಮ ಮುಂದಿನ ಪೀಳಿಗೆಗೆ ಮರೆತು ಹೋಗುತ್ತೆ ಅಂಥೇಳಿ ಇದನ್ನು ಬೆಳೆಸ್ಕೊತ ಬಂದಿದ್ದೀವಿ. ಆ ಬೆಳೆಸ್ಕೊತ ಬರೋದಕ್ಕೆ ಇವನ್ನೆಲ್ಲ ನೆನಪಿಸುವಂಥ ಒಂದು ವಿಚಾರ ಆಗಿರುತ್ತೆ. ಇದನ್ನು ಎಷ್ಟು ಜನ ಎಷ್ಟು ಪ್ರಯತ್ನ ಮಾಡಿರ್ತಾರೆ ಅವರಿಗೆ ಆದಷ್ಟೂ ಮಾಡಿದ್ದಾರೆ. ಆದರೆ ಈ ವರ್ಷ ನಮ್ಮ ಆರ್ವೈಶ್ಯ ಮಂಡಳಿಯ ದೇವಸ್ಥಾನದಲ್ಲಿ ವಿಶೇಷ ಏನಂದರೆ, 7 ದ್ವಾರಗಳು, ಏನು ವಿಷ್ಣುವಿನ 7 ದ್ವಾರಗಳು ಇದೆ,
ಅವು ಅಷ್ಟನ್ನು ಇವತ್ತು ತೆಗೆದಿರುತ್ತೆ. ಮತ್ತು ವಿಷ್ಣುವಿನ ಮಲಗಿರೋವಂಥದ್ದು, ಪಕ್ಕದಲ್ಲಿ ಲಕ್ಷ್ಮಿ ಇರೋವಂಥದ್ದು, ವಿಶೇಷವಾಗಿ ನಮ್ಮ ಅರೆವಿಷ ಮಹಿಳಾ ಮಂಡಳಿಯವರಾದ ಜಯಶ್ರೀ ಅವರು ಮಾಡಿರ್ತಾರೆ, ಅವರಿಗೆ ಧನ್ಯವಾದಗಳು ಹೇಳ್ತೀವಿ. ಇದಕ್ಕೆ ಸಹಕಾರ ಕೊಟ್ಟಂಥ ಮಹಿಳಾ ಮಂಡಳಿ ಮತ್ತು ಅರೆವೈಶ್ಯ ಮಂಡಳಿ ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ವೈಕುಂಠ ಏಕಾದಶಿ ನಮ್ಮಲ್ಲಿ ವಿಷ್ಣುವಿನ ಭಕ್ತರು ಅದನ್ನು ನಡೆಸಿಕೊಂಡು ಬರ್ತಾ ಇರೋದು, ಅದರಲ್ಲೂ ದಕ್ಷಿಣ ಭಾರತದಲ್ಲಿ ಮುಖ್ಯವಾಗಿ ವಿಷ್ಣು ದೇವಾಲಯಗಳಲ್ಲಿ ಇದನ್ನು ಆಚರಿಸಿಕೊಂಡು ಬರ್ತಾ ಇರೋವಂಥದ್ದು ಮೊದಲಿನಿಂದ ನಡ್ಕೊಂಡು ಬಂದಿರೋವಂಥ ಒಂದು ಸಂಪ್ರದಾಯ. ಈ ವೈಕುಂಠ ಏಕಾದಶಿ ವಿಶೇಷತೆ ಏನಪ್ಪ ಅಂದರೆ, ಮನುಷ್ಯನಿಗೂ ಸಹ ಸಾಮಾನ್ಯವಾಗಿ ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞ, ಸಹಸ್ರಾರ, ಈ ಚಕ್ರಗಳು, ಏಳು ಚಕ್ರಗಳು ನಮ್ಮ ಶರೀರದಲ್ಲೇ ರಚನೆಯಾಗಿವೆ. ಈ ಮಣಿಪುರ ಚಕ್ರದಿಂದ ನಮ್ಮ ಮನಸ್ಸು ಮೇಲಕ್ಕೆ ಹೋಗ್ತಾ 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 ಸಹಸ್ರಾರ ಚಕ್ರ ತಲುಪಬೇಕು. ಆವಾಗ ನಮಗೆ ಒಂದು ಸದ್ಗತಿ ಅನ್ನೋದು ಒಂದು ನಮ್ಮ ತಿಳುವಳಿಕೆ, ನಮಗೆ ಹಿರಿಯರು ಬೋಧಿಸಿರೋವಂಥ ಒಂದು ಜ್ಞಾನ ಮಾರ್ಗ ಇದು. ಇದು ಮಾರ್ಗಶಿರ ಮಾಸದಲ್ಲಿ ಯಾಕಪ್ಪ ವಿಶೇಷತೆ ಅಂದರೆ, ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಈಗಾಗಲೇ ಮಳೆ ಮತ್ತೊಂದು ಮುಗಿದು ಈಗ ಬೇಸಿಗೆ ಕಾಲದತ್ತ ನಾವು ಹೋಗುವಂಥ ಕಾಲ ಇದು. ಮಾರ್ಗಶಿರ ಮಾಸದಲ್ಲಿ ಶರೀರದಲ್ಲೂ ಸಹ ವ್ಯತ್ಯಾಸಗಳಾಗುತ್ತೆ. ಈ ವ್ಯತ್ಯಾಸಗಳಾದಾಗ ಉಪವಾಸ ಮಾಡುವಂಥದ್ದು ಮಾರ್ಗಶಿರ ಮಾಸದ ಶುಕ್ಲ ಏಕಾದಶಿ ಎಂದು ಉಪವಾಸ ಮಾಡಿ ಶರೀರವನ್ನು ಶುದ್ಧೀಕರಿಸಿಕೊಂಡು ಮತ್ತು ಈ ರೀತಿಯ ದೇವಸ್ಥಾನಗಳಲ್ಲಿ ಪೂಜಾ ವಿಧಿಗಳಲ್ಲಿ ಭಾಗವಹಿಸಿ ಮನಸ್ಸನ್ನು ಸಹ ಶುದ್ಧೀಕರಿಸಿಕೊಂಡು ನಾವು ಒಂದು ಪರಮಾತ್ಮನ ಒಂದು ಸನ್ನಿಧಿಗೆ ಹೋಗ್ತೀವಿ, ಸೇರ್ತೀವಿ. ಅದನ್ನೇ ಈ ರೀತಿ ತೋರಿಸ್ತಾ ಇದೆ. ಮತ್ತು ಆ ಏಳು ದ್ವಾರಗಳ ದಾಟಿ ನಾವು ವೈಕುಂಠ ತಲುಪ್ತೀವಲ್ಲ, ವೈಕುಂಠಕ್ಕೆ ನಾವು ತಲುಪಬೇಕಾದರೂ ಸಹ ಈ ಒಂದು ಆಚರಣೆಗಳೆಲ್ಲ ಬಹಳ ಮುಖ್ಯ ಅನ್ನೋದು. ಇದನ್ನು ತಿರುಪ್ತಿ ದೇವಾಲಯದಲ್ಲೂ ಸಹ ಇವತ್ತು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ಹೊಸದುರ್ಗದ ಎಲ್ಲ ಸಮಸ್ತ ಜನತೆಗೂ ವೈಕುಂಠ ಏಕಾದಶಿಯ ಶುಭಕಾಮನೆಗಳು. ಈ ದಿನದ ವಿಶೇಷ, ವೈಕುಂಠದ ಸಪ್ತದ್ವಾರಗಳು ತೆರೆದಿರುತ್ತವೆ ಅನ್ನೋಂಥ ಒಂದು ಪ್ರತೀತಿ. ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಸುಮಾರು ವರ್ಷಗಳಿಂದ ಇದು ನಡೆದುಕೊಂಡು ಬಂದಿರುವಂಥ, ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಈ ಆಚರಣೆನ ತುಂಬ ವಿಶಿಷ್ಟವಾಗಿ ಹಾಗೂ ಭಕ್ತಿಪೂರ್ವಕವಾಗಿ ನಡೆಸುವಂಥದ್ದು ಒಂದು ವಿಶೇಷವಾಗಿದೆ. ಅದೇ ರೀತಿ ಈ ದಿನ ಕನ್ನಿಕಾ ಪರಮೇಶ್ವರಿ ದೇವಸ್ಥಾನ ಹೊಸದುರ್ಗ, ಇಲ್ಲಿಯೂ ಕೂಡ ಒಂದು ವಿಜೃಂಭಣೆಯ ಅಲಂಕಾರ ಮಹಿಳಾ ಮಂಡಳಿಯವರು ಹಾಗೂ ಅನೇಕ ಸಹಯೋಗದೊಂದಿಗೆ ಈ ದಿನ ಒಂದು ಅಲಂಕಾರ, ವಿಶೇಷವಾಗಿ ಸಪ್ತದ್ವಾರದ ವೈಕುಂಠದ ಸಪ್ತದ್ವಾರದ ಒಂದು ಅಲಂಕಾರ ಅದನ್ನು ನೆರವೇರಿಸಿರ್ತಾರೆ. ಹಾಗೂ ಎಲ್ಲರೂ ಹೊಸದುರ್ಗದ ಸಮಸ್ತ ಜನತೆಗಳಿಗೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಹಾಗೂ ಈ ಒಂದು ಅಲಂಕಾರವನ್ನು ವೀಕ್ಷಣೆ ಮಾಡಲು ಅವಕಾಶ ಮಾಡಿಕೊಟ್ಟಿರುತ್ತೆ. ಜೈವಾಸವಿ, ನಾವು ತುಂಬ ದಿನದಿಂದ ಏಳು ಬಾಗಿಲು ಮಾಡಿಸ್ಬೇಕು ಅಂತ ಅನ್ಕೊತಾ ಇದ್ವಿ. ಈ ವರ್ಷ ಏನೇ ಆಗಲಿ ಮಾಡಲೇಬೇಕು ಅಂತ ಪಣ ತೊಟ್ಟಿದ್ವಿ. ಅದಕ್ಕೆ ಸರಿಯಾಗಿ ನಮ್ಮ ಡೈರೆಕ್ಟ್ರಾದ ಹೊಸದಾಗಿ ಬಂದಿದ್ದಾರೆ ಅವರು. ಅವರು ತುಂಬ ಖುಷಿ ಪಟ್ಕೊಂಡು ಅನಂತ ಪದ್ಮನಾಭ ಮಾಡಿದಾಗ್ಲಿಂದನೂ ನನಗೆ ಏಳು ಬಾಗಿಲು ಮಾಡಬೇಕು ಅಂತ ಆಸೆ ಇತ್ತು. ನಾನು ಹೇಳ್ತಿದ್ದಂಗೆ ಅಯ್ಯೋ ಯಾರನ್ನೂ ಡೆಕೋರೇಷನ್ ಅವ್ರನ್ನ ಕರೀಲೇಬೇಡ್ರಿ, ನಾನೇ ಮಾಡ್ತೀನಿ ಅಂತೇಳ್ಬಿಟ್ಟು ಮಾಡಿದ್ದಾರೆ. ಅವರಿಗೆ ನಮ್ಮ ಮಂಡಳಿಯ ಪರವಾಗಿ ಅನಂತ ಅನಂತ ಧನ್ಯವಾದಗಳು. ಹರಿ ಓಂ, ಜೈ ವಾಸವಿ. ನನ್ನ ಹೆಸರು ಜಯಶ್ರೀ ದೇವರಾಜ್ ಅಂತ, ಇಲ್ಲಿ ವಾಸವಿ ಜ್ಯುವೆಲರ್ಸ್ ಹೊಸದುರ್ಗ.
ನಾನು ಇಲ್ಲಿ ವಿಗ್ರಹ ಮಾಡಿ ಈಗಾಗಲೇ 7-8 ವರ್ಷ ಆಯಿತು. ಆ ವಿಗ್ರಹ ಮಾಡಿದ್ಮೇಲೆ ನನಗೆ 7 ದ್ವಾರ ಮಾಡಿ ದೇವರನ್ನು ನೋಡಬೇಕು ಅಂತ ತುಂಬ ಆಸೆ ಇತ್ತು. ಅದು ಮನೆಗಳಲ್ಲಿ ಜಾಗ ಕಡಿಮೆ ಇರೋದ್ರಿಂದ ಆಗಲ್ಲ. ಹಂಗಾಗಿ ಈ ದೇವಸ್ಥಾನದಲ್ಲಾದರೂ ಮಾಡಬೇಕು ಅಂತ ಉದ್ದೇಶ ಹೇಳಿದಾಗ ನನಗೆ ತುಂಬ ಖುಷಿಯಾಯಿತು. ಇಲ್ಲಾದರೂ ನಾನು ಮಾಡ್ಬೋದಲ್ವಾ ಅಂತ ಖುಷಿಪಟ್ಟು ನಾನು ಮಾಡ್ತೀನಿ ಅಂತ ಹೇಳಿ 7 ದ್ವಾರಗಳನ್ನು ರೆಡಿ ಮಾಡಿ ವಿಗ್ರಹಕ್ಕೆ ಆ ದ್ವಾರಗಳನ್ನು ಮಾಡಾಯಿತು. ಆ ನಂತರ ದ್ವಾರ ಮಾಡಿದ್ರೆ ಅಷ್ಟೇ ಸಾಕಾಗಲ್ಲ, ಅದಕ್ಕೆಲ್ಲ ಜೋಡಿಸೋದಕ್ಕಾಗಲಿ ತುಂಬ ಕೆಲಸ ಆಗುತ್ತೆ, ತುಂಬ ಕೆಲಸ ಆಗುತ್ತೆ. ಅದಕ್ಕೆಲ್ಲ ತುಂಬ ಸಹಾಯ ಮಾಡಿರೋ ಇವರು ಪಣಿಯಣ್ಣ ಅವರು, ವಿಜಯ್ ಅನುಪಮ ಅವರು, ಮಂಡಳಿಯವರು ಎಲ್ಲರೂ ತುಂಬ ಸಹಾಯ ಮಾಡಿದ್ರು. ಎಲ್ಲರೂ ಜೊತೆ ರಾತ್ರಿ 1 ಗಂಟೆ ಅಂತಲೂ ಲೆಕ್ಕ ಇಲ್ಲದಲೇ ಜೊತೆಗೆ ಇದ್ದು ಎಲ್ಲದಕ್ಕೂ ಸಹಕಾರ ಮಾಡಿ ಎಲ್ಲರೂ ಸಹಾಯ ಮಾಡಿ ಈ ನಿರ್ಮಾಣಕ್ಕೆ ಎಲ್ಲ ಸಹಾಯ ಮಾಡಿದ್ರು. ಜೈ ವಾಸವಿ. ವಾಸವಿ ಮಹಿಳಾ ಮಂಡಳಿ ಹೊಸದುರ್ಗದ ವತಿಯಿಂದ ವೈಕುಂಠ ಏಕಾದಶಿ ಪ್ರಯುಕ್ತ ಸಮಸ್ತ ಭಕ್ತಾದಿಗಳಿಗೆ ಶುಭಾಶಯವನ್ನು ಕೋರ್ತಾ ಇದ್ದೀವಿ. ಇವತ್ತು ವೈಕುಂಠ ದ್ವಾರವನ್ನು ನಮ್ಮ ದೇವಸ್ಥಾನದಲ್ಲಿ ನಿರ್ಮಿಸಿದ್ದೀವಿ. ಇದಕ್ಕೆ ಕಾರಣಕರ್ತರಾದ ಶ್ರೀಮತಿ ಜಯಶ್ರೀರವರಿಗೆ ದೇವಿಯು ಸರ್ವ ಮಂಗಳವನ್ನುಂಟು ಮಾಡಲಿ ಅಂತ ಈ ಮೂಲಕ ಆಶಿಸುತ್ತಿದ್ದೇನೆ. ಟಿವಿ, ಇದು ನಿಮ್ಮ ಧ್ವನಿ.